ಸರ್, ನಿಮ್ಮ ಮನೆ ಭಾಷೆ ತಮಿಳು, ಆದರೆ ರವಿ ಸರ್ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿದೆ. ಸೊ ನಿಮ್ಮ ಫ್ಯೂಚರಲ್ಲಿ ಏನಾದರೂ ತಮಿಳು ಮಾಡ್ತೀರಾ ಏನಾದರೂ? ಸರ್, ಮನೆ ಭಾಷೆ ತಮಿಳ್ ಅಲ್ಲ ಸರ್, ಅದು ಟಂಗ್ ಅದು. ಬಟ್ ನಾವು ಒಂದು ಚಿಕ್ಕ ವಿಷಯ ಹೇಳಬೇಕಂದ್ರೆ, ನಾನು 8 ವರ್ಷ ಓದಿರೋದು ಚೆನ್ನೈಯಲ್ಲಿ, ಯಾಕಂದರೆ ಇಲ್ಲಿ ನಾನು ಓದ್ತಾ ಇರಲಿಲ್ಲ, ಆ್ಯಕ್ಟ್ ಮಾಡಬೇಕನ್ನೋ ಆಸೆ ಜಾಸ್ತಿ ಇತ್ತು. ಸೊ ಅಲ್ಲೋಗಿ ಓದ್ತಾ ಇದ್ದೆ ನಾನು. ಆಮೇಲೆ ಓದ್ತಾ ಇದ್ದಾಗ ಅಲ್ಲಿ ಏನಾಗೋಯಿತು, ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರಲಿಲ್ಲ, ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಇರಲಿಲ್ಲ. ಬಟ್ ನನಗೆ ಇವತ್ತಿಗೂ ಕನ್ನಡ ಬರೆಯೋಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ. ತಮಿಳು ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅದು ಹೇಗೆ ಕನ್ನಡ ಬಂತು ನನಗೆ ಅನ್ನೋದು ಇವತ್ತಿಗೂ ಅದೊಂದು ದೊಡ್ಡ ಕ್ವೆಶನ್ ಮಾರ್ಕ್, ನನಗೂ ಗೊತ್ತಿಲ್ಲ. ಯಾಕೆಂದರೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋದು, ಮೇ ಬಿ ಇಲ್ಲಿ ಓದಿದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಚೂಸ್ ಮಾಡ್ತಾಯಿದ್ದೆ, ಒಂದು 6th ಸ್ಟ್ಯಾಂಡರ್ಡಿಂದ ಇರಬೇಕು ಇಲ್ಲಿ, ಆವಾಗ ಓದೋಕ್ಕೆ ಬರೆಯೋಕ್ಕೆಲ್ಲ ಬರ್ತಿರ್ಬೋದು. ಬಟ್ ನನಗೆ ಇವತ್ತಿಗೂ ಗೊತ್ತಿಲ್ಲ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ ನಮ್ಮ, ಬಟ್ ಅದು ಆದಷ್ಟು ಬೇಗ ನನ್ನ ಪ್ರಕಾರ ಸ್ಕೋರ್ ಮಾಡಿಬಿಡ್ತೀನಿ ಅದನ್ನು. ರೀಸೆಂಟ್ಲಿ ಕಮೆಂಟ್ ಬಾಕ್ಸಲ್ಲೂ ನಾವು ನೋಡ್ತಾ ಇದ್ದೀವಿ, ತಮಿಳು ಮಿಕ್ಸ್ ಆಗ್ತಾ ಇದೆ. ಹೌದು, ಬಟ್ ನನಗೆ ಏನಂದರೆ ಅದು ಅವ್ರ ಕ್ರಿಟಿಸಿಸಮ್ ತೊಗೋಬೇಕು ಸರ್, ನನ್ನ ಆಡಿಯನ್ಸೇ ಅವರು. ನಾನು ಫಸ್ಟ್ ಟೈಮ್ ನವಂಬರ್ನಲ್ಲಿ ನಾನು ಅವಳು ಟೈಮಲ್ಲಿ ನನಗೆ 1,000 ಕಮೆಂಟ್ ಬಿದ್ದರೆ 500 ಕಮೆಂಟ್ ಅದ್ರ ಬಗ್ಗೆ ಇತ್ತು. ನೆಕ್ಸ್ಟು ಮುಗಿಲ್ಪೇಟೆ ಪ್ರೊಡಕ್ಷನ್ ಟೈಮಲ್ಲಿ ಮಾಡ್ತಾಯಿದ್ರೆ 500ರಿಂದ 300 ಬಂತು. ಇವಾಗ ಎಷ್ಟಿದೆ ಹೇಳಿ? ಇನ್ನೊಂದು 200 ಇರುತ್ತೆ ಮ್ಯಾಕ್ಸಿಮಮ್. ಇವಾಗ 200 ಎಷ್ಟಾಗುತ್ತೆ ಹೇಳಿ? ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದಮೇಲೆ ಪ್ಲೀಸ್ ಮಮ್ಮಿ ಸಾಂಗ್ ಕಾಮೆಂಟ್ಸ್ ನೋಡಿದ್ದೀರಾ? ಸೊ ಇಂಪ್ರೂವ್ಮೆಂಟ್ ಸರ್, ಗ್ರೋತ್. ಆ ಗ್ರೋತ್ ಅನ್ನೋದು 100% ಅವ್ರು ಹೇಳೋ ಕ್ರಿಟಿಸಿಸಮ್ ತೊಗೊಳ್ಳೇಬೇಕು ನಾವು, ಬಿಕಾಸ್ ದೇ ಆರ್ ಮೈ ಆಡಿಯನ್ಸ್. ಬಟ್ ಅದರಲ್ಲಿ ಎಷ್ಟು ಜನನ ನಾನು ಓವರ್ಕಮ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಅನ್ನೋದನ್ನ ನಾನು ಅವ್ಯಾಲ್ಯೇಟ್ ಮಾಡ್ತೀನಿ. ಸೊ ನೀವು ಹೇಳ್ದಂಗೆ 100% ಅದಿದೆ. ಬಟ್ ನನ್ನ ಪ್ರಕಾರ ಆದಷ್ಟು ಬೇಗ ಅದನ್ನು ತೆಗೆದುಬಿಡ್ತೀನಿ ನಾನು. ಎಸ್.